वेलकम बैक। रस्ते बदी मलगिद्द बालकी मेले नुगतु तरकारी टेम्पो बेंगळूरिनल्लि 7 वर्षद बालकी दारुणवागि सावनप्पिद्दारे। सिटी मार्केट हत्र नडेदिरुवंत घटने ब्रेकिंग न्यूज। टेम्पो अड्डा दुड्डि नुक्तु पाप रस्ते पक बालकी इद्रु बालकी मेले नुक्तु ई तरकारी टेम्पो बेंगळूरिनल्लि 7 वर्षद बालकी सावनप्पिद्दारे। सिटी मार्केट अल्लि इवत्तु मुंजाने नडेदिरुवंत घटने इदु। तरकारी अनलोड माड़ी रिवर्स तेगी बेकादरे ई दुर्घटने नडेदोगिदे। चिकित्से फलिसदे 7 वर्ष बालकिगे शिवन्या अंत हेसरु विक्टोरिया आस्पत्रेयल्लि सावन्नप्पिद्दारे। अपघातवागतिदागेने टेम्पो चालक टेम्पो बिट्ट अलिंद परारियाद। बालकि कुटुंबस्थरु तमिळ्नाडिन हक्किपिक्कि जनांगदवरु। पिन्नु सर हीगे अलंकारिक वस्तुगळन्नु माराट माड्तिद्रु जीवन सागिस्ता इद्दरु। 3-4 दिनगळ हिंदे हुस्कूरु जात्रेगे बंदिद्रु अवरु। वापस होगोदक्के बस सिगदे रात्रि मार्केटल्ले इद्दरु। मार्केट तेंगिनकाय मंडी हत्र रात्रि मलगिद्रु अवरु। बेळगे बस होगिडबेकु नावु अंत रस्ते बदि मलगिद्दन्न गमनिसदे टेम्पो चालक रिवर्स तगद। पुटाणि मलगित्तु अल्लि दुर्घटने नडेदोयितु। बेळगे केआर मार्केट हत्र बेळगे बरबेकरे तुंबा जन 3-4 गंटे पास आगतिरोरु नोडिर्तीर आ थर इल्ल अल्लि यारो मलगिर्तारे अंत। इवरु हक्किपिक्कि जनांगदवरु जात्रेगे बंदिद्रु। पिन्नु हेर पिन्नु रबर ब्यांडु इवेल्ल मारतारे इवरेल्ल। ಮತ್ತೆ ಊರಿಗೆ ಹೋಗಬೇಕು ಅಂತ ಬಂದಿದ್ರು ಆದ್ರೆ ರಾತ್ರಿಯಲ್ಲಿ ಬಸ್ ಸಿಗದೆ ಅಲ್ಲೇ ಮಲ್ಕೊಂಡಿದ್ರು। ಬೆಳಗ್ಗೆ ದೋಬಿಡೋಣ ಅಂತ ಇವನ್ ಟೆಂಪೋ ಒಂದು ತರಕಾರಿ ಇಳಿಸ್ತಾ ನೋಡ್ಲೇ ಇಲ್ಲ ಹಿಂದಕ್ಕೆ ರಿವರ್ಸ್ ತಗದ। ಪಾಪ ಆ ಹುಡುಗಿ ಅಲ್ಲಿ ಮಲಗಿತ್ತು 7 ವರ್ಷದ ಶಿವನ್ಯ। ಆಕೆ ಮೇಲೆ ಕಾರ್ ಚಕ್ರ ಆ ಟೆಂಪೋ ಚಕ್ರ ಹರಿತು ಆಕೆ ಸಾವನ್ನಪ್ಪಿದ। ರಾತ್ರಿ 10 ಮನೆಗೆ ಇರಂದ ಬಂದಂಗ ಹಂಗೆ ಹಂಗೆ ಬಂದಿ ನಾಷ್ಟಾ ಸಾಪ್ತಿ ತೂಂಗಿಟ್ಟು ಬಂದಿ ஊர்ல லாக்டவுன் போட்டு வண்டி இல்லாத ஆயிடுச்சு। தமிழ்நாட்டு வண்டி இல்லாத போட்டு வந்துட்டோம் நாங்கள் வந்து அங்கே தூங்கியிருந்து மணி ஒரு 2 மணி இருக்கும் 6:30 அந்த வண்டிக்காரங்க பூக்கார வண்டி அது 6:30 அது இருந்தால் அந்த கோயில் பக்கத்துலேயே போய்க்குது அது ரத்தம் வந்துக்குது நல்ல பழசாலி சாங்மாகாலு வண்டி பக்கத்துலேயே போய்க்குது அந்த கோயில் சத்தம் இல்லை ஒன்று। இதர் பற்றி மற்றஷ்டு மாதிரி நம்ம சகோதரி கங்காதர் பாகட்ட கொடோதுக்கு லைவ் ஜாயின் ஆகிட்டு குட் மார்னிங் கங்காதர் எஷ்டொத்துக்காயிட்டு எல்லியவரு ಅವನ ಟೆಂಪೋ ಚಾಲಕ ಆ ಜಾಗದಲ್ಲಿ ರಿವರ್ಸ್ ತೆಗೆಯ ಉದ್ದೇಶ ಏನಿತ್ತು ಆಮೇಲೆ ಎಲ್ಲೋದ ಅವನು ಏನು ಅಪ್ಡೇಟ್ಸ್ ಇದೆ। ಮತ್ತೆ ರೀಕನೆಕ್ಟ್ ಮಾಡೋಣ। ಸ್ವಲ್ಪ ಟೆಕ್ನಿಕಲ್ ಗ್ಲಿಚ್ ಇಂದ ಕಟ್ ಆಗಿದೆ ಕಾಲು ಯಾಕೆಂದ್ರೆ ಅಲ್ಲಿ ಇಮಿಡಿಯೇಟ್ ಆಗಿ ಬದುಕಿಸ್ಕೊಳ್ಳೋಕೆ ಸಾಧ್ಯನೇ ಆಗಲಿಲ್ವಾ। ಆ ಸ್ಥಳ ಹೇಗಿದೆ ಅಲ್ಲಿ ಬೆಳಬೆಳಗ್ಗೆ ಎಲ್ಲ ಪ್ರತಿದಿನದ ಹಾಗೆ ಇಲ್ಲಿ ಬಂದು ಇಳಿಸ್ತಿರ್ತಾರ ಇವ್ರು ನೋಡದೆ ಬೇರೆ ಊರಿನವರಾಗಿರೋದ್ರಿಂದ ಹಕ್ಕಿಪಿಕ್ಕಿ ಜನಾಂಗದವರು ಊರಿಂದ ಊರಿಗೆ ಹೋಗ್ತಾ ಇರ್ತಾರೆ ವ್ಯಾಪಾರ ಮಾಡ್ಕೊಂಡು ಮಕ್ಕಳುಗಳೆಲ್ಲ ಇರ್ತಾರೆ। ಮತ್ತೆ ಗಂಗಾಧರ ವಾಗಿಟ್ಟ ರೀಜಾಯಿನ್ ಆಗಿದ್ದಾರೆ। ಗಂಗಾಧರನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೇನೆ। ಎಷ್ಟೊತ್ತಿಗಾಯಿತು ಬದುಕಿಸ್ಕೊಳ್ಳೋಕೆ ಸಾಧ್ಯನೇ ಆಗಲಿಲ್ವಾ ಟೆಂಪೋ ಚಾಲಕ ಸಿಕ್ಕನ? ಅರಿಶಿನ ರಾಜು ಬೆಳಗ್ಗೆ ಈ ಒಂದು ಘಟನೆ ನಡೆದಿರುವಂತದ್ದು 3-4 ಗಂಟೆ ಅಂತರದಲ್ಲಿ ಈ ಒಂದು ಒಂದು ಘಟನೆ ನಡೆದಿದೆ। ಅಂದ್ರೆ ಆ ಹಕ್ಕಿ ಪಿಕ್ಕಿ ಜನಾಂಗದವರು ಇವರು ತಮಿಳುನಾಡಿನ ಮೂಲದವರಾಗಿದ್ದು ಇವರೆಲ್ಲ ಕೂಡ ಎಲ್ಲೆಲ್ಲಿ ಜಾತ್ರೆಗಳಾಗುತ್ತೆ ಆ ಒಂದು ಜಾಗಗಳಿಗೆ ಹೋಗಿ ಇದು ಪಿನ್ ಆಗಿರ್ಬೋದು ಮತ್ತೆ ಆ ಸರ ಈ ತರ ಅಲಂಕಾರಿಕ ವಸ್ತುಗಳನ್ನ ಮಾರಾಟ ಮಾಡುವಂತವರು ಅವರೆಲ್ಲ ಅವರು ಸುಮಾರು ಒಂದು 3-4 ದಿನಗಳ ಹಿಂದೆಷ್ಟೇ ಹುಸ್ಕೂರಲ್ಲಿ ಎಸ್ ಹರೀಶ್ ನಾವೀಗ ಏನು ಸಿಟಿ ಮಾರ್ಕೆಟ್ ಪೊಲೀಸ್ ಠಾಣೆ ಮುಂದೆ ಇರುವಂತದ್ದು ನಾವೀಗ ನೋಡಬಹುದು। ಇದೇ ಒಂದು ಬುಲೋರೋ ವಾಹನ ಆ ಒಂದು ಮುಗುವಿನ ಮೇಲೆ ಹತ್ತಿರುವಂತದ್ದು ಸ್ಟೇಷನ್ ಈಗ ಒಂದು ವಾಹನವನ್ನ ಸೀಸ್ ಮಾಡಿ ಈಗ ಸ್ಟೇಷನ್ ಮುಂದೆ ತೆಗೆದುಕೊಂಡು ಬಂದಿದ್ದಾರೆ। ಬೆಳಗ್ಗೆ ಒಂದು 3 ಗಂಟೆ ಸಮಯದಲ್ಲಿ ಆ ಒಂದು ಶಿವನ್ಯ ಅಂತ ಬಾಲಕಿ ಏನಿದ್ದಾಳೆ ಆಕೆಯನ್ನ ರಸ್ತೆ ಅಂದ್ರೆ ಅಲ್ಲಿ ಎಲ್ಲ ಕೂಡ ತೆಂಗಿನ ಮಂಡಿ ಮತ್ತೆ ಹೂವು ಮಾರಾಟ ಮಾಡುವಂತದ್ದು ಹೀಗಾಗಿ ಅಲ್ಲಿ ಆ ಮುಂದೆ ಮಲ್ಸ್ಕೊಂಡಿರ್ತಾರೆ। ಆ ಮಗನ ಮಲ್ಕಂಡಿದ ಸಂದರ್ಭದಲ್ಲಿ ಬೆಳಗ್ಗೆ ಈ ಒಂದು ಲಾರಿಯ ಚಾಲಕ ಟೆಂಪೋ ಚಾಲಕ ಏನಿರ್ತಾನೆ ಟೆಂಪೋ ಚಾಲಕ ಬಂದು ಹೂ ಮತ್ತೆ ತರಕಾರಿಯನ್ನ ಅನ್ಲೋಡ್ ಮಾಡಿ ಆನಂತರ ರಿವರ್ಸ್ ಹೊಡೆಯುವ ಸಂದರ್ಭದಲ್ಲಿ ಆ ಮಗುವನ್ನ ಗಮನಿಸಿರೋದಿರಲ್ಲ ಆನಂತರ ರಿಟರ್ನ್ ಮಾಡುವ ಸಂದರ್ಭದಲ್ಲಿ ಆ ಮಗುವಿನ ಮೇಲೆ ಹತ್ತಿಸುತ್ತಾನೆ ಆನಂತರ ಆ ಮಗು ಕಿರ್ಚಾಡುವಂತ ಪ್ರಾರಂಭ ಮಾಡ್ತಾ ಇದ್ದಂತೆ ಅಲ್ಲಿ ಚಾಲಕ ಆ ಒಂದು ಅಲ್ಲೇ ಟೆಂಪೋವನ್ನ ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು ಈಗ ಸದ್ಯ ಪೊಲೀಸರು ಆ ಮಗುವನ್ನ ಅಲ್ಲಿನ ಸ್ಥಳದಲ್ಲೂ ಕೂಡ ಕೂಡಲೇ ಆ ಬಾಲಕಿಯನ್ನ ಕೂಡಲೇ ಏನು ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ। ಆದ್ರೆ
ಆದ್ರೆ ಅಲ್ಲಿ ಮಾರ್ಗ ಮಧ್ಯೆ ಆ ಮಗ್ಗೆ ಚಿಕಿತ್ಸೆ ಫಲಕಾರಿಯಾಗದೆ ಆ ಬಾಲಕಿ ಸಾವನ್ನಪ್ಪಿರುವಂತದ್ದು. ಸದ್ಯ ಈ ಬಗ್ಗೆ ಈಗಾಗಲೇ ಸಿಟಿ ಟ್ರಾಫಿಕ್ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಈಗ ಪ್ರಕರಣ ಕೂಡ ದಾಖಲು ಮಾಡಿಕೊಂಡಿದ್ದು. ಈಗ ಅದೇನು ಆರ್ ಟಿ ಓದಲ್ಲಿ ಆತನ ರಿಜಿಸ್ಟ್ರೇಷನ್ ನಂಬರ್ ನೋಡಿ ಆತನನ್ನು ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ವಿಪರ್ಯಾಸದ ಸಂಗತಿ ಅಂದ್ರೆ ಜೆಲ್ಲೋ ಕೂಡ ಜೀವನ ಮಾಡಿಕೊಂಡು ಜೀವನ ನಡೆಸೋಕೆ ಅವರು ಕೂಡ ಊರೂರು ಹಲಕು ಅಲಿ ಅಲಿಯುವಂತಹ ಜನಾಂಗದವರು. ಹೀಗಾಗಿ ಹೊಟ್ಟೆಪಾಡಿಗಾಗಿ ಜೀವನ ನಡೆಸೋಕೆ ಬಂದಂತವರು ಆ ಬಸ್ ಸಿಗದೆ ಅಂದ್ರೆ ನಿನ್ನೆ ಅವರು ಇಲ್ಲಿಂದ ಉಸ್ಕೂರಿಂದ ತಮಿಳುನಾಡಿಗೆ ಹೋಗಬೇಕಾಗಿತ್ತು. ಆದ್ರೆ ಬಸ್ ಸಿಗದ ಹಿನ್ನೆಲೆಯಲ್ಲಿ ಅವರು ನಿನ್ನೆ ರಾತ್ರಿ ಇಲ್ಲೇ ಮಾರ್ಕೆಟ್ ಅಲ್ಲಿ ಮಲ್ಕೊಂಡು ಬೆಳಿಗ್ಗೆ ಹೋಗೋಣ ಅಂತ ಅನ್ಕೊಂಡಿದ್ರು. ಆದ್ರೆ ವಿದ್ಯಾ ಆಟ ಅವರ ಮಗುವನ್ನ ಅವರ ಒಂದು ಮಗುವನ್ನ ಬಲಿ ಪಡೆಯುವಂತಾಗಿತ್ತು. ಎಲ್ಲ ಕೂಡ ತಮಿಳುನಾಡು ಮೂಲದವರಾಗಿದ್ದು ಈಗ ಸದ್ಯ ಅವರು ಕೂಡ ಎಲ್ಲ ಕೂಡ ದುಃಖ ತಪ್ತಲಾಗಿರುವಂತದ್ದು. ಸದ್ಯ ಆ ಒಂದು ಏನು ಶಿವನನ್ನ ಈಗ ವಿಕ್ಟೋರಿಯಾ ಆಸ್ಪತ್ರೆಯ ಮಾರ್ಚರಿಗೆ ಶಿಫ್ಟ್ ಮಾಡಿದ್ದಾರೆ. ಒಂದು 10 ಗಂಟೆ ಬಳಿಕ ಮರಣೋತ್ತರ ಪರೀಕ್ಷೆ ನಂತರ ಆ ಮಗುವನ್ನ ಅವರಿಗೆ ಹಸ್ತಾಂತರ ಮಾಡಲಿದ್ದು. ಅಂದ್ರೆ ವಿಪರ್ಯಾಸ ಅಂದ್ರೆ ಅಲ್ಲಿ ಅದು ಫುಟ್ಪಾತ್ ಮೇಲೆ ಕೂಡ ಮಲಗಿರಲಿಲ್ಲ, ಅವ್ರು ಕೆಳಗಡೆ ಮಲಗುವಂತದ್ದು. ಚಾಲಕ ಒಂದ್ ವೇಳೆ ಆ ರಿಟರ್ನ್ ಮಾಡುವಂತ ಸಂದರ್ಭದಲ್ಲಿ ನೋಡಿದ್ರೆ ಆ ಮಗು ಉಳಿತಾ ಇತ್ತು. ಆದ್ರೆ ಚಾತುರ್ಯಗಳು ಇನ್ನೊಬ್ರು ಪ್ರಾಣ ತೆಗೆದು ಬಿಡುತ್ತೆ ಅಂದಾಗ ಮಾತ್ರ ತುಂಬಾ ಬಹಳ ಬೇಜಾರಿನ ಸಂಗತಿ. ಥ್ಯಾಂಕ್ ಯು ಗಂಗಾಧರ್ ವಾಗಟ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿ.